ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಎನಿ ಕ್ರಾಸ್ ಎಕ್ಸಾಮಿನೇಷನ್ ಮಿಸ್ಟರ್ ಸಿಎಸ್ಪಿ ಕ್ರಾಸ್ ಎಕ್ಸಾಮಿನೇಷನ್ ಇದೆ ಇವರನ್ನ ನಾನು ಹೇಳಿದಾಗ ಹೇಳಿ ಸತ್ಯವನ್ನ ಹೇಳುತ್ತೇನೆ ಸತ್ಯವನ್ನ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ ನಾನು ಹೇಳುವುದೆಲ್ಲ ಸತ್ಯ ನಾನು ಹೇಳುವುದೆಲ್ಲ ಸತ್ಯ ಚರಣ್ ಕುಮಾರ್ ಅವರೇ ಪಾಪಾ ನಿಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕೇಳಿದಾಗ ನೀವು ಮುಖ್ಯಮಂತ್ರಿಗಳ ಸಾವಿನ ವಿಚಾರ ಹೇಳೋದಕ್ಕೆ ಬಂದಾಗ ಪಾಪ ನಿಮ್ಮ ಗಂಟಲು ಕಟ್ಕೊಂಡ್ಬಿಟ್ಟಿತ್ತು ಗದ್ಗದಿತ ಆಗ್ಬಿಟ್ರೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಟ್ಟಿತ್ತು ಪಾಪ ಮುಖ್ಯಮಂತ್ರಿ ಅಂದ್ರೆ ನಿಮಗೆ ತುಂಬಾ ಪ್ರೀತಿ ಇರಬೇಕು ಅಲ್ವಾ ಪ್ರೀತಿ ಇರಲ್ವಾ ಸರ್ ಅನ್ನಾಕಿ ದಣಿ ಅವರು ನನ್ನನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಸರ್ ಅಂತವರು ಹೋಗ್ಬಿಟ್ರು ಅಂದಾಗ ಕಣ್ಣಲ್ಲಿ ನೀರು ಬರದೇ ಇರುತ್ತಾ ಸರ್ ಸಮಾಧಾನ ಮಾಡ್ಕೊಳ್ಳಿ ಚರಣ್ ಕುಮಾರ್ ತುಂಬಾ ಪ್ರೀತಿ ತಮಗೆ ರಾಜಾನಂದ ಸ್ವಾಮಿ ಅವರನ್ನು ಕಂಡ್ರೆ ಆ ವಿಚಾರ ಬಿಡಿ ಚರಣ್ ಕುಮಾರ್ ಅವರೇ ತಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ರಿ ರಾಜಾನಂದ ಸ್ವಾಮಿಯವ್ರಿಗೆ ಆಗಾಗ ಬಾಡಿಗಾರ್ಡ್ ಥರನು ಕೆಲಸ ಮಾಡ್ತಾ ಇದ್ರಿ ಹೀಗೆ ಸಫಾರಿ ಸೂಟ್ ಹಾಕೊಂಡಿರೋದು ಸರಿ ಆದರೆ ಕೆಲವು ಸಾರಿ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ರಾಜಾನಂದ ಸ್ವಾಮಿಯವ್ರ ಇಂಟರ್ವ್ಯೂ ಆಗ್ತಿರೋವಾಗಲೋ ಭಿಂಗ ಅವ್ರ ಇಂಟರ್ವ್ಯೂ ಆಗ್ತಿರೋವಾಗಲೋ ಪಾರ್ಟಿ ಮೀಟಿಂಗ್ ಆಗ್ತಿರೋವಾಗಲೋ ನೀವು ಸ್ವಲ್ಪ ಈ ರಾಜಕಾರಣಿ ಥರ ಅಂದರೆ ಸ್ವಲ್ಪ ಪುಡಾರಿ ಥರ ಡ್ರೆಸ್ ಮಾಡ್ತಾ ಇದ್ರಲ್ಲ ಯಾಕೆ ನನ್ನನ್ನು ರಾಜಕೀಯಕ್ಕೆ ಇಳಿಸ್ತೀನಿ ಅಂತ ನಮ್ಮ ಸಾಹೇಬ್ರು ಅವಾಗವಾಗ ಹೇಳ್ತಾ ಇದ್ರು ಸರ್ ಹಾಗಾಗಿ ನಾನು ಖಾದಿ ಬಟ್ಟೆಗಳನ್ನ ಅವಾಗವಾಗ ಹಾಕ್ತಾ ಇದ್ದೆ ಸರ್ ರಾಜಕೀಯ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಸರ್ ಹಾಗೆ ನನಗೂ ರಾಜಕೀಯ ಅಂತ ಇಷ್ಟ ಆಯ್ತು ಸರ್ ನ್ಯಾಚುರಲಿ ನ್ಯಾಚುರಲಿ ಗುಡ್ ಲಕ್ ನೀವು ರಾಜಾನಂದ ಸ್ವಾಮಿಯವ್ರ ಕಡೆನೋ ಭಿಂಗ ಅವ್ರ ಕಡೆನೋ ಏನು ಸರ್ ಈಗ ಕೇಳ್ತೀರಾ ಇಬ್ಬರು ಒಂದೇ ಪಾರ್ಟಿ ಅಲ್ವಾ ಸರ್ ಅಕಸ್ಮಾತ್ ಬೇರೆ ಬೇರೆ ಪಾರ್ಟಿ ಆಗಿದ್ದರೆ ಅವರಿಬ್ರು ನೀವು ಯಾರ ಕಡೆ ಇರ್ತಾ ಇದ್ರಿ ರಾಜಾನಂದ ಸ್ವಾಮಿಯವರು ನಿಮ್ಮನ್ನು ನಿಮ್ಮ ತಮ್ಮನ ಥರ ನೋಡ್ಕೊಂಡಿರ್ತಾ ಇದ್ರು ಆದರೆ ಅವರಿಬ್ಬರು ಬೇರೆ ಬೇರೆ ಪಾರ್ಟಿನೇ ಆಗಿದ್ದರೆ ನೀವು ಯಾರ ಕಡೆ ಇರ್ತಾ ಇದ್ರಿ ಸಂಕೋಚ ಪಟ್ಕೋಬೇಡ್ರಿ ಹೇಳಿ ಪರವಾಗಿಲ್ಲ ಸತ್ಯ ಹೇಳೋಕೇನಂತೆ ರಾಜಾನಂದ ಸ್ವಾಮಿ ಸಾಹೇಬ್ರ ಕಡೆನೇ ಸೊ ನೀವು ಒಂಥರ ಪಾರ್ಟಿ ಮೆಂಬರ್ ಥರನೇ ಆಗಿಬಿಟ್ಟಿದ್ರಿ ಈಗ ಒಂದು 6-7 ತಿಂಗಳ ಕೆಳಗೆ ನಿಮ್ಮ ಪಾರ್ಟಿಲಿ ಭಿನ್ನ ಮತ ಶುರುವಾಗಿತ್ತು ಈ ಸಾರಿ ರಾಜಾನಂದ ಸ್ವಾಮಿಯವ್ರ ಹೆಸರು ತುಂಬ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ ಎಲೆಕ್ಷನ್ನಲ್ಲಿ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಹೋದರೆ ಎಲೆಕ್ಷನ್ನಲ್ಲಿ ಗೆಲ್ಲೋದು ಕಷ್ಟ ಆಗುತ್ತೆ ಹಾಗಾಗಿ ಭಿಂಗ ಅವರ ನಾಯಕತ್ವದಲ್ಲಿ ಎಲೆಕ್ಷನ್ಗೆ ಹೋಗಬೇಕು ಅಂತ ಒಂದು ಗಲಾಟೆ ಶುರುವಾಗಿತ್ತು ಹೌದಾ ಹೌದು ಸರ್ ಆಗ ನಿಮ್ಮ ಪಾರ್ಟಿ ವರ್ಕರ್ಸು ರಾಜಾನಂದ ಸ್ವಾಮಿಯವ್ರ ಕಡೆಯೂ ಇದ್ದರು ಭಿಂಗ ಅವ್ರ ಕಡೆಯೂ ಇದ್ದರು ಅವರಿಬ್ಬರು ಎನಿಮಿಗಳ ಥರ ಆಗಿಬಿಟ್ಟಿದ್ರು ಆಗ ನೀವು ಯಾರ ಕಡೆ ಇದ್ರಿ ಕೇಳದೇನ್ ಸರ್ ರಾಜಾನಂದ ಸ್ವಾಮಿ ಸಾಹೇಬ್ರ ಕಡೆನೇ ನಾನು ಅವ್ರ ಮನೆಯವ್ರ ಥರನೇ ಇದ್ನಲ್ಲ ರಾಜಾನಂದ ಸ್ವಾಮಿಯವ್ರ ಕಡೆನೇ ಇದ್ರಿ ಪಾಂಡು ಆ ಪೇಪರ್ ಕೊಡಪ್ಪ ಸ್ವಲ್ಪ ನೋಡ್ರಿ ಈ ದೇವವಾಣಿ ಪೇಪರ್ ಕಣ್ರಿ ನಿಮಗೆ ಗೊತ್ತಿರಬೇಕು ದೇವಸಾಗರದಿಂದ ಬರೋ ಜಿಲ್ಲಾ ಮಟ್ಟದ ಲೋಕಲ್ ನ್ಯೂಸ್ ಪೇಪರ್ ಇದರಲ್ಲಿ March 7, 2010 ಒಂದು ವರದಿ ಬಂದಿದೆ ಭಿನ್ನಮತೀಯರ ಸಭೆ ಬಗ್ಗೆ ಅಂದರೆ ಅಲ್ಲಿ ದೇವಸಾಗರದಲ್ಲಿ ಒಂದು ಗೆಸ್ಟ್ ಹೌಸ್ನಲ್ಲಿ ಭಿಂಗಾರ್ ಅವರಿಗೆ ಸೇರಿದ ಗೆಸ್ಟ್ ಹೌಸ್ನಲ್ಲಿ ಅನೇಕ ನಾಯಕರು ಸೇರಿದ್ದರು ಅವರೆಲ್ಲರೂ ಈ ಸಾರಿ ರಾಜಾನಂದ ಸ್ವಾಮಿಯವರ ನಾಯಕತ್ವದಲ್ಲಿ ಚುನಾವಣೆಗೆ ಹೋದರೆ ನಾವು ಸೋತು ಬಿಡ್ತೀವಿ ಭಿಂಗಾ ಅವರ ನಾಯಕತ್ವದಲ್ಲೇ ನಾವು ಹೋಗಬೇಕು ಫ್ರೆಶ್ ಫೇಸ್ ಮತ್ತು ವಿನ್ನಬಲ್ ಫೇಸ್ ಅಂತ ಹೇಳಿದರು ಅಂತ ಬರೆದಿದ್ದಾರೆ ಆಶ್ಚರ್ಯ ಏನಿಲ್ಲ ಭಿನ್ನಮತೀಯರು ಹಾಗೆ ಹೇಳ್ತಾರೆ
ಅದರ ಮುಂದೆ ಬರೀತಾರೆ ಒಂದು ಆಶ್ಚರ್ಯದ ಸಂಗತಿ ಏನೆಂದರೆ ರಾಜಾನಂದ ಸ್ವಾಮಿಯವರ ಆಪ್ತರು ಎನ್ನಲಾದ ಮತ್ತು ಅವರ ಬಾಡಿಗಾರ್ಡ್ ರೀತಿಯಲ್ಲಿ ಅವರ ಮನೆಯಲ್ಲಿರತಕ್ಕ ಚರಣ್ ಕುಮಾರ್ ಅವರು ಕೂಡ ಅದೇ ಮೀಟಿಂಗ್ನಲ್ಲಿದ್ದು ಭಿಂಗಾರ್ ಅವರ ನಾಯಕತ್ವದಲ್ಲೇ ಹೋಗಬೇಕೆಂದು ಹೇಳಿದ್ದಾರೆ ಅಂತ ಬರೆದಿದ್ದಾರೆ ನೋಡಿ ನೀವು ಬಿಂಗಾರ್ ಅವರ ನಾಯಕತ್ವದಲ್ಲಿ ಹೋಗಬೇಕು ಅಂತ ಹೇಳಿದ್ದೀರಿ ರಾಜಾನಂದ ಸ್ವಾಮಿ ಕಡೆ ಇದ್ದೀರಿ ಅಂತ ಹೇಳ್ತೀರಿ ಇದೆಲ್ಲ ಸುಳ್ಳು ಸರ್ ಸುಳ್ಳು ರೀ ಫೋಟೋ ಕೂಡ ಹಾಕಿದ್ದಾರಲ್ರಿ ನೋಡಿ ಅಲ್ಲಿ ಮೂರನೇ ಅವರು ಅದೇ ನಿಮ್ಮ ಫೋಟೋ ನಿಮ್ಮ ಫೋಟೋ ಅಲ್ವಾ ಅದೇ ನಾನ ನಿಮ್ಮ ಫೋಟೋ ಹಾಕಿದ್ದಾರೆ ನೀವಿದ್ದೀರಿ ನೀವು ಹೀಗೆ ಹೇಳಿದ್ದೀರಿ ಅದು ಸುಮ್ಮನೆ ಅಲ್ಲಿಗೆ ಹೋಗಿದ್ದೆ ಸರ್ ಅವರು ಫೋಟೋ ಎತ್ತಿಬಿಟ್ಟಿದ್ದಾರೆ ಓ ನೀವು ಸುಮ್ಮನೆ ಅಲ್ಲಿ ಹೋಗಿದ್ದಾಗ ಫೋಟೋ ಹಿಡಿದು ಬಿಟ್ಟಿದ್ದಾರೆ ನೀವು ಭಿಂಗ ಅವ್ರ ಕಡೆ ಇದ್ದಿರಬಹುದು ಅಂತ ಬರೆದು ಬಿಟ್ಟಿದ್ದಾರೆ ಸೊ ನೀವು ಯಾವತ್ತೂ ಭಿಂಗ ಅವ್ರ ಕಡೆ ಇರಲಿಲ್ಲ ಖಂಡಿತ ಅಲ್ಲ ಸರ್ ನೀವು ಭಿಂಗ ಅವ್ರ ಹತ್ರ ಹಣದ ಸಹಾಯ ಕೂಡ ಏನು ಪಡ್ಕೊಂಡಿಲ್ಲ ಇಲ್ಲ ಸರ್ ಆ ಪೇಪರ್ ತಗೋ ಜಿ ಸಿ ಕಲಾವತಿ ಅಂದರೆ ಯಾರು ನನ್ನ ಮಿಸ್ಸಸ್ಸು ಸರ್ ನಿಮ್ಮ ಮಿಸ್ಸಸ್ ನೋಡಿ ಡಿಸೆಂಬರ್ 4ನೇ ತಾರೀಕು ಅಂದರೆ ರಾಜಾನಂದ ಸ್ವಾಮಿಯವರ ಸತ್ತು 15 ದಿವಸಕ್ಕೆ ಮುಖ್ಯಮಂತ್ರಿ ಭಿಂಗ ಅವರು ಜಿ ಕ್ಯಾಟಗರಿನಲ್ಲಿ ಒಂದು ಸೈಟನ್ನು ರುದ್ರಾಕ್ಷಿಪುರ ಡೆವಲಪ್ಮೆಂಟ್ ಅಥಾರಿಟಿಗೆ ಸೇರಿದ ಆನಂದಪುರದ ಬಡಾವಣೆಯ ಸೈಟನ್ನು ಜಿ ಸಿ ಕಲಾವತಿಯವರ ಹೆಸರಿಗೆ ಜಿ ಕ್ಯಾಟಗರಿನಲ್ಲಿ ಅಲಾಟ್ ಮಾಡಿದ್ದಾರೆ ರೆಕಮೆಂಡ್ ಮಾಡಿದ್ದಾರೆ ಅದು ಅಲಾಟ್ ಆಗಿದೆ ಆನಂದಪುರ ಬಹಳ ಪ್ರೆಸ್ಟೀಜಿಯಸ್ ಲೊಕ್ಯಾಲಿಟಿ ಒಂದು ಸ್ಕ್ವೇರ್ ಫುಟ್ಗೆ 9,000 ರೂಪಾಯಿ ಓಡ್ತಾ ಇದೆ ಅಲ್ಲಿ ಸೈಟ್ ರೇಟು ಬಹಳ ಬೆಲೆ ಬೇಳೋದು ನಿಮಗೆ ಭಿಂಗ ಅವ್ರನ್ನ ಕಂಡ್ರೆ ಆಗಲ್ಲ ಯಾತಕ್ಕೆ ಸೈಟ್ನ ಅಲಾಟ್ ಮಾಡಿದ್ರು ಏನೋ ನನ್ನ ಮೇಲಿನ ಪ್ರೀತಿಗೋಸ್ಕರ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆಂತ ಪ್ರೀತಿ ರೀ ಈಗ ತಾನೇ ಹೇಳಿದ್ರಿ ನನ್ನ ರಾಜಾನಂದ ಸ್ವಾಮಿಯವ್ರ ಕಡೆ ಭಿಂಗ ಅವ್ರನ್ನ ಕಂಡ್ರೆ ನನಗೆ ಆಗೋದಿಲ್ಲ ಅಂತ ಆಗದೆ ಇರೋರ ಮೇಲೆ ಪ್ರೀತಿಗೆ ಇಷ್ಟು ಬೆಲೆ ಬಾಳೋ ಸೈಟ್ನ ಅಲಾಟ್ ಮಾಡ್ತಾರ ಜಿ ಕ್ಯಾಟಗರಿನಲ್ಲಿ ನಾನು ಹೇಳ್ತೀನಿ ನೀವು ಭಿಂಗ ಅವ್ರ ಕಡೆಯೇ ಇದ್ರಿ ರಾಜಾನಂದ ಸ್ವಾಮಿಯವರ ಕೊಲೆಯಲ್ಲಿ ಅನೇಕ ರೀತಿಯಲ್ಲಿ ನೀವು ಕೂಡ ಸಹಾಯ ಮಾಡಿದ್ರಿ ಅದಕ್ಕೆ ಪ್ರತಿಫಲವಾಗಿ ಈ ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳ್ತೇನೆ ಸುಳ್ಳು ಸರ್ ಸುಳ್ಳು ಹೋಗ್ಲಿ ಬಿಡಿ ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಹೇಬ್ರು ಕೇಳಿದಾಗ ಹೇಳಿದ್ರಿ ಮುಂಚೆ 4 ವರ್ಷ ತಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರಿ ಆಮೇಲೆ ರಿಸೈನ್ ಮಾಡಿ ಅಗ್ರಿಕಲ್ಚರ್ ಇಷ್ಟ ಆಗಿಬಿಟ್ರಿ ಅಂತ ಹೌದು ಸರ್ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟ ಮೇಲೆ ರಾಜಾನಂದ ಸ್ವಾಮಿಯವರು ಮನೆಯಲ್ಲೇ ಹೋಗಿದ್ದು ಬಿಟ್ಟರು ಅಂದ್ರಲ್ಲ ತಿಂಗಳಿಗೆ 10,000 ರೂಪಾಯಿ ಕೊಡ್ತಾ ಇದ್ರು ಇರೋಕ್ಕೆ ಜಾಗ ಕೊಡ್ತಾ ಇದ್ರು ಅಂತ ಆ ಕೆಲಸಕ್ಕೆ ಸೇರೋದಕ್ಕೆ ಮುಂಚೆ ನೀವೇನು ಕೆಲಸ ಮಾಡ್ತಾ ಇದ್ರಿ ಈ ಮಧ್ಯದಲ್ಲಿ ಅದು ನಾನು ಹೇಳ್ತೇನೆ ಪೊಲೀಸ್ ಕೆಲಸ ಬಿಟ್ಟ ಮೇಲೆ ನೀವು ಭಿಂಗ ಅವರ ಶುಗರ್ ಫ್ಯಾಕ್ಟ್ರಿಗಳಿತ್ತಲ್ಲ ಅಲ್ಲಿ ಕೇನ್ ಸೂಪರ್ವೈಸರ್ ಕೆಲಸ ಮಾಡ್ತಿದ್ದೀರಿ ಫೈಲ್ ತಗೊಂಡ್ಕೊಂಡ್ರೆ ನೋಡಿ ಇಲ್ಲಿ ನೀವು ಕೇನ್ ಸೂಪರ್ವೈಸರ್ ಆಗಿ ಭಿಂಗ ಅವರ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇದೆ ಪ್ರಾವಿಡೆಂಟ್ ಫಂಡ್ಗೆ ಅವರು ಕಾಂಟ್ರಿಬ್ಯೂಷನ್ ದುಡ್ಡು ಕೊಡ್ತಾ ಇದ್ದು ಲೇಬರ್ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕೊಡ್ತಾ ಇದ್ದು ನೀವು ಕ್ಲೈಮ್ ಮಾಡಿದ್ದು ಅಟೆಂಡೆನ್ಸ್ ರಿಜಿಸ್ಟರು ಪ್ರತಿಯೊಂದು ಇಲ್ಲಿದೆ ನೀವು ಪರ್ಮಿಟ್ ಕೊಡ್ತಾ ಇದ್ದ ಸಿಗ್ನೇಚರ್ಗಳಿದೆ ಕೇನ್ ಪರ್ಮಿಟ್ ಕೊಡ್ತಾ ಇದ್ದಿದ್ದು
ನೀವು ಅಲ್ಲಿ ಕೇನ್ ಸೂಪರ್ವೈಸರ್ ಆಗಿದ್ರಾ ಇಲ್ವಾ? ಅವ್ರ ಹತ್ರ ಕೆಲಸಕ್ಕೆ ಸೇರಿದ್ರೆ ತಪ್ಪೇನಿದೆ ಸರ್? ತಪ್ಪಿಲ್ಲಪ್ಪ, ಅವರ ಋಣಾನೇ ನಿಮಗಿಲ್ಲ, ಅವ್ರು ಯಾವ ಹಣ ಸಹಾಯನೂ ಮಾಡಲಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ, ನೀವು ಅವರ ಹತ್ರ ಕೆಲಸದಲ್ಲಿದ್ದೀರಿ. ಈಶ್ವರ್ ಸಾಹೇಬ್ರೆ, ಇದನ್ನು ತಗೊಳ್ಳಿಪ್ಪ, ಇಡೀ ಫೈಲ್ನೇ ಮಾರ್ಕ್ ಮಾಡಿ ನೋಡಿ. ಶುಗರ್ ಫ್ಯಾಕ್ಟ್ರಿ ಇದ್ದಾಗ ಭಿಂಗ ಅವ್ರ ರಾಜಕೀಯದಲ್ಲಿ ಇರಲಿಲ್ಲ, ಆಮೇಲೆ ಅವರು ಮಂತ್ರಿ ಆದರು, ಅದೇ ಸಮಯಕ್ಕೆ ಸರಿಯಾಗಿ ಮಿಸೈಲ್ ಟೆಸ್ಟಿಂಗ್ ಲ್ಯಾಬ್ ಕೂಡ ಮಾಡಿದ್ರು. ನೀವು ಮಿಸೈಲ್ ಟೆಸ್ಟಿಂಗ್ ಲ್ಯಾಬ್ನಲ್ಲಿ ನೀವು ಅಸಿಸ್ಟೆಂಟ್ ಸೆಕ್ಯೂರಿಟಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರಿ, ಹೌದು ಅಂತೀರ ಇಲ್ಲ ಅಂತೀರ? ನನ್ನ ಹತ್ರ ದಾಖಲೆಗಳಿವೆ. ಹೌದು ಆಗಿದೆ. ಅಲ್ಲಿ ಎಷ್ಟು ಸಂಬಳ ಕೊಡ್ತಾ ಇದ್ರು ನಿಮಗೆ ಮಿಸೈಲ್ ಟೆಸ್ಟಿಂಗ್ ಲ್ಯಾಬ್? ನೀವು ಹೇಳಬೇಕು, ಸುಳ್ಳು ಹೇಳೋ ಹಾಗಿಲ್ಲ, ನನ್ನ ಹತ್ರ ದಾಖಲೆಗಳಿದೆ. ನೀವೇನಾದರೂ ಸುಳ್ಳು ಹೇಳಿದ್ರೆ ಸಾಹೇಬರು ನಿಮ್ಮ ಮೇಲೆ ಕೇಸ್ ಮಾಡಿಸ್ತಾರೆ, ಪರ್ಜುರಿ ಕೇಸ್ ಅಂತ. ನಿಮ್ಗೆ ಎಷ್ಟು ಸಂಬಳ ಬರ್ತಾ ಇತ್ತು ಅಲ್ಲಿ? 21,000 ಸರ್. 21,000? 21,000 ರೂಪಾಯಿ ಕೆಲಸ ಬಿಟ್ಟು ರಾಜಾನಂದ ಸ್ವಾಮಿ ಅವ್ರ ಹತ್ರ ಯಾಕೆ ಸೇರ್ಕೊಂಡ್ರಿ? ಅವ್ರು ಬರೀ 10,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರಿ. 10,000 ದೊಡ್ಡದ, 21,000 ದೊಡ್ಡದ? 21,000 ರೂಪಾಯಿ ಸಂಬಳ ಬಿಟ್ಟು 10,000 ರೂಪಾಯಿ ಸಂಬಳಕ್ಕೆ ಯಾಕೆ ಸೇರ್ಕೊಳ್ತಾರೆ ಯಾರಾದರೂ? ನೀವಲ್ಲಿ ಹೋಗಿ ಸೇರಿಕೊಂಡ್ರಿ, ರಾಜಾನಂದ ಸ್ವಾಮಿಯವರಿಗೆ ತುಂಬ ಆಪ್ತರ ಥರ ನಾಟಕ ಆಡಿದ್ರಿ, ಅವರ ವಿಶ್ವಾಸ ಗಳಿಸ್ಕೊಂಡ್ರಿ, ಆಮೇಲೆ ಅಲ್ಲಿ ನಡೆಯೋ ರಹಸ್ಯಗಳನ್ನೆಲ್ಲ ಬಂದು ಭಿಂಗ ಸಾಹೇಬ್ರಿಗೆ ಹೇಳೋದಕ್ಕೆ ಶುರು ಮಾಡಿದ್ರಿ. ಭಿಂಗ ಅವರ ಏಜೆಂಟ್ ಆಗಿ ಸ್ಪೈ ಥರ ನೀವು ಸೇರಿಕೊಂಡಿದ್ದು ರಾಜಾನಂದ ಸ್ವಾಮಿಯವರ ನಿಜವಾದ ಆಪ್ತನ ಥರ ಅಲ್ಲ. ಸುಳ್ಳು ಸರ್. ಇಲ್ಲದೆ ಇದ್ರೆ 21,000 ರೂಪಾಯಿ ಸಂಬಳ ಬಿಟ್ಟು 10,000 ರೂಪಾಯಿ ಸಂಬಳಕ್ಕೆ ಯಾಕೆ ಸೇರ್ಕೊಳ್ತಾರೆ? ಮುಖ್ಯಮಂತ್ರಿಯವರು ದೇವಸಾಗರದ ಹತ್ರ ಹೋಗ್ತಾ ಇದ್ದಾಗ ಅಲ್ಲಿ ರೈತರು ಗಲಾಟೆ ಮಾಡ್ತಾ ಅವ್ರ ಮೇಲೆ ಹಲ್ಲೆ ಮಾಡೋಕೆ ಬಂದರು, ನೀವು ಮಧ್ಯದಲ್ಲಿ ಹೋಗಿ ಅವರನ್ನು ಕಾಪಾಡಿ ಏಟು ತಿಂದು ಅವ್ರನ್ನ ಸೇಫಾಗಿ ಮನೆ ತಲುಪಿಸಿದ್ರಿ ಅಂತ ಹೇಳಿದ್ರಿ, ಆದ್ದರಿಂದ ಅವ್ರ ಹತ್ರ ಕೆಲಸಕ್ಕೆ ಸೇರಿಕೊಂಡ್ರಿ ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಮುಖ್ಯಮಂತ್ರಿ, ಒಂದು ರಾಜ್ಯದ ಮುಖ್ಯಮಂತ್ರಿ ಅಂದರೆ ಮುಂದಗಡೆ 3 ಪೊಲೀಸ್ ಕಾರು, ಹಿಂದಗಡೆ 3 ಪೊಲೀಸ್ ಕಾರು ಇರ್ತಾವ್ರಿ. ನೀವು ಒಬ್ಬ ಚರಣಕುಮಾರ್ ಅವ್ರನ್ನ ಕಾಪಾಡೋದಕ್ಕಾಗುತ್ತಾ? ಮುಂದೆ ಇದ್ದ ಪೊಲೀಸ್ನವರುಗಳ ಕೈಯಲ್ಲಿ ಸ್ಟೆನ್ ಗನ್ಗಳಿರುತ್ತೆ, ಝೆಡ್ ಸೆಕ್ಯೂರಿಟಿ ಇದ್ದ ಮನುಷ್ಯ ಅವರು, ಅವರ ಮೇಲೆ ರೈತರು ಹಲ್ಲೆ ಮಾಡಿಬಿಡೋಕ್ಕಾಗುತ್ತೆ? ರಾಜಾನಂದ ಸ್ವಾಮಿಯವ್ರ ಹತ್ರ ಯಾಕೆ ಸೇರಿಕೊಂಡೆ ಅಂತ ಹೇಳೋದಕ್ಕೆ ಈ ಸುಳ್ಳನ್ನು ಹೇಳಿದ್ದೀರಿ ಅಷ್ಟೇ. ನೀವು ಸ್ಪೈ ಥರ ಹೋಗಿ ಅಲ್ಲಿ ಸೇರಿಕೊಂಡ್ರಿ. ಅದು ನಿಮ್ಮ ಮಗ ಜಿ ಸಿ ಚಂದ್ರನ್ ಅಂತ? ಹೌದು ಸರ್. ಆ ಹುಡುಗ ಎಲ್ಲಿ ಕೆಲಸದಲ್ಲಿ? ಅದು ಹೇಳಿ ಸರ್, ನನ್ನ ಹತ್ರ ದಾಖಲೆಗಳಿದೆ, ನಾನು ತೋರಿಸ್ತೀನಿ ಬೇಕಾದ್ರೆ. ಆ ಹುಡುಗ ಈಗ ಎಲ್ಲಿ ಕೆಲಸದಲ್ಲಿದ್ದಾನೆ? ಭಿಂಗ ಅವ್ರ ಹತ್ರ ಪಿ ಎ ಆಗಿದ್ದಾನೆ ಸರ್. ಎಷ್ಟು ವರ್ಷದಿಂದ ನಿಮ್ಮ ಮಗ ಪಿ ಎ ಆಗಿರೋದು? ಭಿಂಗ ಸಾಹೇಬರು ಮಂತ್ರಿ ಆದಾಗಿಂದ ಸರ್. ಭಿಂಗ ಅವ್ರ ಹತ್ರ ಏನು ಸಹಾಯನೂ ತಗೊಂಡಿಲ್ಲ ಅಂತೀರಿ. ಭಿಂಗ ಅವರು ಜಿ ಕ್ಯಾಟಗರಿ ಸೈಟ್ ಕೊಡ್ತಾರೆ ನಿಮಗೆ, 21,000 ರೂಪಾಯಿ ಸಂಬಳದ ಕೆಲಸ ಕೊಡ್ತಾರೆ, ಕೇನ್ ಸೂಪರ್ವೈಸರ್ ಕೆಲಸ ಕೊಡ್ತಾರೆ. ಭಿಂಗ ಅವ್ರ ಹತ್ರ ನಿಮ್ಮ ಮಗ ಪಿ ಎ ಆ ಕೆಲಸಕ್ಕೆ ಸೇರ್ಕೊಳ್ತಾನೆ, ನೀವು ಭಿಂಗ ಅವ್ರ ವಿರುದ್ಧ ರಾಜಾನಂದ ಸ್ವಾಮಿಯವ್ರ ಕಡೆ ಅಂತ ಹೇಳ್ತೀರಿ. ಸೊ ನೀವು ಯಾವತ್ತಿದ್ದರೂ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಭಿಂಗ ಅವ್ರ ಕಡೆ, ರಾಜಾನಂದ ಸ್ವಾಮಿಯವ್ರ ಕಡೆ ಅಲ್ಲ.
ಡಿಂಗಾ ಅವ್ರನ್ನ ರಕ್ಷಿಸೋದಕ್ಕೋಸ್ಕರ ಇಲ್ಲಿ ಬಂದು ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದೀರಿ ಅಂತ ಹೇಳ್ತೀನಿ. ಇಲ್ಲ ಸರ್, ಹಾಗೇನಿಲ್ಲ. ಹೋಗ್ಲಿ ಬಿಡಿ ಚರಣ್ ಕುಮಾರ್ ಅವರೇ, ಹೋಗ್ಲಿ ಬಿಡಿ. ಅವತ್ತು ಘಟನೆ ಆಯ್ತಲ್ಲ, ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ರಿಂಗ್ ರೋಡಲ್ಲಿ ಐ ಬಿ ಹತ್ರ, ಆ ದಿನಕ್ಕೆ ಬರೋಣ. ನೀವು ಅವತ್ತು ಸಾಯಂಕಾಲ ಭಿಂಗಾ ಅವ್ರ ಜೊತೆನೆ ಐ ಬಿಗೆ ಬಂದ್ರಿ, ಹೌದಾ? ಹೌದು ಸರ್. ಪಟವರ್ಧನ್ ಸಾಹೇಬರು ಎಕ್ಸಾಮಿನೇಷನ್ ಚೀಫ್ ಮಾಡಿದಾಗ ತಾವು ಹೇಳಿದ್ರಿ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿ ಸಾಹೇಬರಿಗೆ ನಿಮ್ಮ ಡ್ರೈವಿಂಗ್ ತುಂಬ ಇಷ್ಟ ಆಗಿತ್ತು, ಅವರ ಅಫಿಷಿಯಲ್ ಕಾರ್ ಡ್ರೈವ್ ಮಾಡಿಕೊಂಡು ಹೋಗೋದನ್ನು ಅವ್ರು ಇಷ್ಟಪಡ್ತಾ ಇರಲಿಲ್ಲ, ಅವರು ಎಲ್ಲೂ ಹೋದರೂ ನಿಮ್ಮನ್ನೇ ಡ್ರೈವ್ ಮಾಡಿಕೊಂಡು ಹೋಗು ಅಂತ ಹೇಳ್ತಾ ಇದ್ರು ಅಂತ ಹೇಳಿದೆ. ಹೌದು ಸರ್. ಘಟನೆ ನಡೆದ ದಿವಸ ಕೂಡ 20th November ಮುಖ್ಯಮಂತ್ರಿಗಳ ಕಾರನ್ನ ನೀವೇ ಡ್ರೈವ್ ಮಾಡ್ಕೊಂಡು ಹೋದ್ರಾ? ಇಲ್ಲ ಸರ್. ಯಾಕೆ ಅವ್ರು ನೀವೇ ಡ್ರೈವ್ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ವಾ? ಅದು ಏನದು ಬಿಡಿ. ನೀವು ಅವತ್ತು ಸ್ಥಳಕ್ಕೆ ಹೋದಾಗ ಅಲ್ಲಿ ಹೋದ ಮೇಲೆ ನಿವೇದಿತಾ ಅವರು ಚಿತ್ತರಂಜನ್ ಅವರು ಏನೋ ಗುಸುಗುಸು ಮಾತಾಡ್ತಾ ಇದ್ರು, ಆಮೇಲೆ ನಿವೇದಿತಾ ಅವರು ಮಧುಸೂದನ್ ಅವರು ಗುಸುಗುಸು ಮಾತಾಡ್ತಾ ಇದ್ರು, ಚಿತ್ತರಂಜನ್ ಅವರು ಮಧುಸೂದನ್ ಅವರು ಗುಸುಗುಸ ಪಿಸ ಪಿಸ ಅಂತ ಗುಟ್ಟಾಗಿ ಮಾತಾಡ್ತಾ ಇದ್ರು ಅಂತ ಹೇಳಿದ್ರಿ. ಹೌದು ಸರ್. ನೋಡಿ, ನಿಮ್ಮ ಹತ್ರ ಹಿಂದೆ ಬಂದ ದಿವಸ ರಾಜಾನಂದ ಸ್ವಾಮಿಯವರು ಅವ್ರನ್ನ ಕತ್ತಿ ಹಿಡಿದು ಆಚೆ ತಳ್ಳಿದ್ರಲ್ಲ, ಅವತ್ತು ನಿವೇದಿತ ಅವರು ನಿಮ್ಮ ಹತ್ರ ಒಂದಲ್ಲ ಒಂದು ದಿವಸ ಮುಖ್ಯಮಂತ್ರಿಗಳನ್ನು ನಾನು ಕೊಂದು ಹಾಕ್ತೀನಿ ಅಂತ ಕೋಪದಿಂದ ಹೇಳಿದ್ರು ಅಂತ ಹೇಳಿದ್ರಿ. ಹೌದು ಸರ್. ಹಾಗೆ ಮುಖ್ಯಮಂತ್ರಿಗಳ ಮೇಲೆ ದ್ವೇಷ ಇಟ್ಟುಕೊಂಡ ನಿವೇದಿತ ಅವರು ಗುಸಗುಸ ಪಿಸಪಿಸ ಅಂತ ಅನುಮಾನಾಸ್ಪದವಾಗಿ ಮಾತಾಡ್ತಾ ಇದ್ದಾಗ ಅವರು ಏನು ಮಾತಾಡ್ತಾ ಇರಬಹುದು ಅಂತ ನೀವು ಕೇಳಿಸ್ಕೊಳ್ಳೋ ಪ್ರಯತ್ನ ಪಡಿಲ್ವಾ? ಪ್ರಯತ್ನ ಪಟ್ಟೆ ಸರ್, ಸ್ವಲ್ಪ ಕೇಳಿಸ್ತು. ಅದು ಪೊದೆಯಲ್ಲಿ ಅದನ್ನು ಮುಂದಿನ ಸೀಟಲ್ಲಿ ಇಟ್ಬಿಡಿ ಅಂತ ನಿವೇದಿತ ಅವರು ಚಿತ್ತರಂಜನ್ಗೆ ಹೇಳ್ದಂಗೆ ಆಯ್ತಾಯ್ತು ಸರ್. ನನಗಾಗೇನು ಅರ್ಥ ಆಗಲಿಲ್ಲ ಸರ್. ಕಾರ್ ಡಮಾರ್ ಅಂದು ನಮ್ಮ ಸಾಹೇಬ್ರು ಹೋಗ್ಬಿಟ್ರಲ್ಲ, ಆವಾಗ ಸರ್ ನನಗೆ ಗೊತ್ತಾಗಿದ್ದು ಇವರು ಕಾರಲ್ಲಿ ಬಾಂಬ್ ಇಡು ಅಂತ ಮಾತಾಡ್ತಾ ಇದ್ರು ಅಂತ. ಇವರೆಲ್ಲ ಅನುಮಾನಾಸ್ಪದವಾಗಿ ಒಬ್ಬರಿಗೊಬ್ಬರು ಮಾತಾಡ್ತಾ ಇದ್ದಾಗಲೇ ಇಲ್ಲೇನೋ ಕೊಲೆಯ ಸಂಚು ನಡೀತಿರಬಹುದು ಅಂತ ನಿಮ್ಗೆ ಅನುಮಾನ ಬರಲಿಲ್ವಾ? ಅನುಮಾನ ಏನೋ ಬಂತು. ಅನುಮಾನ ಬಂತು ಅಂದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು ನೀವು, ಒಬ್ಬ ಮುಖ್ಯಮಂತ್ರಿಯನ್ನು ಕೊಲ್ಲಬಹುದು ಅಂತ ಅನುಮಾನ ಬಂದ ಮೇಲೆ ಅಲ್ಲೇ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಇದ್ದರು ಮಧುಸೂದನ್ ಅವರು, ಅವ್ರಿಗೆ ಹೇಳಬಹುದಾಗಿತ್ತಲ್ವಾ ಹೀಗೇನೋ ಸಂಚು ನಡೀತಾ ಇದೆ ಅಂತ? ಅವ್ರಿಗೆ ನಾನು ಯಾಕೆ ಹೇಳೋಕ್ಕಾಗುತ್ತೆ ಸರ್? ಅವರುವೇ ಮರ್ಡ್ರಲ್ಲಿ ಇನ್ವಾಲ್ವ್ ಆಗಿದಾರ ಸರ್, ಯಾರಾದ್ರೂ ಕಳ್ಳರ ಕೈಗೆ ಬಿಗಿದ್ಕಿ ಕೊಡ್ತಾರೆ ಸರ್. ಏನು ಹೇಳ್ತಾ ಇದ್ದೀರಿ ನೀವು? ಮಧುಸೂದನ್ ಅವರು ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿದ್ದು ಕೊಲೆಯಾದ 3 ದಿವಸ ಆದಮೇಲೆ. ನಿಮಗೆ ಇದು ಕೊಲೆ ಸಂಚು ಅಂತ ಗೊತ್ತಾಗಿದ್ದು ಕೊಲೆ ಆಗೋದಕ್ಕೆ ಮುಂಚೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವ್ರು ನೀವು, ಅಲ್ಲಿದ್ದ ಬೇರೆ ಪೊಲೀಸ್ ಅಧಿಕಾರಿಗಳಿಗಾದ್ರೂ ಹೇಳಲೇಬೇಕಾಗಿತ್ತಲ್ವಾ? ಯಾಕೆ ಹೇಳಲಿಲ್ಲ? ಹೋಗ್ಲಿ ಬಿಡಿ, ಇದೆಲ್ಲ ನಿಮ್ಮ ಕಣ್ಣೆದುರಿಗೆ ನಡೀತಾ, ನಿವೇದಿತ ಅವರು ಚಿತ್ತರಂಜನ್ ಅವರು ಗುಸುಗುಸು ಮಾತಾಡ್ಕೊಂಡಿದ್ದು, ಚಿತ್ತರಂಜನ್ ಅವರು ಮಧುಸೂದನ್ ಅವರು ಆಮೇಲೆ ಮಧುಸೂದನ್ ಅವರು ನಿವೇದಿತ ಅವರು ಇವರೆಲ್ಲ ಗುಸುಗುಸು ಪಿಸು ಪಿಸು ಮಾತಾಡ್ಕೊಂಡಿದ್ದು, ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಿದ್ದು, ಬಾಂಬ್ ಸ್ಫೋಟ ಆಗಿದ್ದು ಇವೆಲ್ಲ ನಿಮ್ಮ ಕಣ್ಣೆದುರಿಗೆ ನಡೀತಾ? ಹಾಂ ಹೌದು ಸರ್.
ಈ ಘಟನೆ ನಡೆದಾಗ, ಅಂದರೆ ಈ ಬಾಂಬ್ ಬ್ಲಾಸ್ಟ್ ಘಟನೆ, 20 ನವೆಂಬರ್ ನಡೀತಲ್ಲ ಬಾಂಬ್ ಬ್ಲಾಸ್ಟ್ ಘಟನೆ, ಆ ಘಟನೆ ನಡೆದಾಗ ರಾಜಾನಂದ ಸ್ವಾಮಿಯವರ ಶ್ರೀಮತಿಯವರು, ಶರಾವತಿ ರಾಜಾನಂದ ಸ್ವಾಮಿಯವರು ಅಲ್ಲೇ ಅದೇ ಜಾಗದಲ್ಲಿ ಇದ್ರ? ಇಲ್ಲ ಸರ್. ಎಲ್ಲಿ ಹೋಗಿದ್ದು? 2 ದಿವಸ ಕೆಂಡವಾಡದಲ್ಲಿ ಅವ್ರ ಮನೆದೇವರು ಜಲಕಂಠೇಶ್ವರನ ತೇರಿತ್ತು ಸರ್. ಅದಕ್ಕೆ ಅಮ್ಮವರು ಘಟನೆ ನಡೆಯೋದಕ್ಕೆ ಮುಂಚೆನೆ, ಅಂದರೆ ಮಧ್ಯಾಹ್ನನೇ ಕೆಂಡವಾಡಕ್ಕೆ ಹೊರಟೋಗಿದ್ರು ಸರ್. ಕೊಲೆಯ ಸುದ್ದಿ ತಿಳಿದ ಮೇಲೆ, ಅಂದರೆ ರಾತ್ರಿ 11:30 ಸುಮಾರಿಗೆ ಅವರು ರುದ್ರಾಕ್ಷಿಪುರಕ್ಕೆ ಅವರ ಮನೆಗೆ ವಾಪಸ್ ಬಂದರು. ಹಾಂ ಹೌದು ಸರ್. ಹೌದು ಈಶ್ವರ್, 21 ಸತ್ಯಬಂಧು ಪತ್ರಿಕೆಯನ್ನು ಆವತ್ತಲ್ಲಿ ಕೊಟ್ಟಿದ್ದೀವಿ ಕೋರ್ಟ್ ವಶಕ್ಕೆ, ಅದನ್ನು ತಂದುಕೊಡಿ. ನೋಡಿ ಅಲ್ಲಿದೆ ನೋಡಿ, ಆ ದೊಡ್ಡ ಫೋಟೋ ಹಾಕಿದ್ದಾರೆ ನೋಡಿ, ಮುಖ್ಯಮಂತ್ರಿಗಳದು ಮತ್ತು ಅದ್ರಿ ಅದು ಆ ಪತ್ರಿಕೆ ತಗೊಂಡು ಬನ್ನಿ ನೋಡಿ. ಇದು 21 ಸತ್ಯಬಂಧು ಪತ್ರಿಕೆ ನೋಡಿ. ಶರಾವತಿ ಮೇಡಮ್ ಅವರ ರಿಯಾಕ್ಷನ್ ಹೇಗಿತ್ತು ಗಂಡನ ಕಾರು ಬಾಂಬ್ ಸ್ಫೋಟಗೊಂಡಿದ್ದಕ್ಕೆ ಅಂತ ಒಂದು ವರದಿ ಬರೆದಿದ್ದಾರೆ. ಬಾಂಬ್ ಸ್ಫೋಟದ ವಿಚಾರ ರಾಜಾನಂದ ಸ್ವಾಮಿಯವರ ಪತ್ನಿ ಶರಾವತಿ ರಾಜಾನಂದ ಸ್ವಾಮಿಯವರಿಗೆ ಗೊತ್ತಿರಲಿಲ್ಲ. ಅವರು ಕೆಂಡವಾಡದಲ್ಲಿದ್ದರು. ಆಗ ಅವರು ಕೆಂಡವಾಡದ ದೇವಸ್ಥಾನದಲ್ಲಿ ಕುಳಿತಿದ್ದರು. ಕೆಂಡವಾಡದ ಜಲಕಂಠೇಶ್ವರ ಅವರ ಮನೆ ದೇವರು. ಅಲ್ಲಿ ಸುಮಾರು ರಾತ್ರಿ 9 ತಮ್ಮ ಗಂಡನಿದ್ದ ಕಾರು ಬಾಂಬ್ ಸ್ಫೋಟವಾದ ಸುದ್ದಿ ಗೊತ್ತಾಯಿತು. ಸುದ್ದಿ ತಿಳಿಯುತ್ತಿದ್ದಂತೆ ಆಕೆ ದಿಗ್ಭ್ರಾಂತರಾಗಿ ಏನೂ ತೋಚದೆ ಕಲ್ಲಿನಂತೆ ಕುಳಿತು ಬಿಟ್ಟರು. ಅವರ ಜೊತೆಯಲ್ಲೇ ಇದ್ದ, ಇದನ್ನು ಕೇಳಿಸ್ಕೊಳ್ಳಿ, ಇದು ಬಹಳ ಮುಖ್ಯ. ಶರಾವತಿಯವರು ಸುಮ್ಮನೆ ಕೂತುಬಿಟ್ರು. ಅವರ ಜೊತೆಯಲ್ಲಿಯೇ ಇದ್ದ ಅವರ ಡ್ರೈವರ್ ಹಾಗೂ ರಾಜಾನಂದ ಸ್ವಾಮಿಯವರ ಖಾಸಗಿ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾ ಅವರಿಗೆ ಪರಮ ಆಪ್ತರಾಗಿ ಅವರ ಮನೆಯವರಂತೆಯೇ ಇದ್ದ ಚರಣ್ ಕುಮಾರ್ ಅವರು. ಅಂದರೆ ನೀವು, ಚರಣ್ ಕುಮಾರ್ ಅವರು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದರು. ಅವರಿಗೆ ಸಮಾಧಾನ ಪಡಿಸುವುದೇ ಕಷ್ಟವಾಗಿತ್ತು. ಅಂದರೆ ಅವತ್ತು ರಾತ್ರಿ 9 ನೀವು ಕೆಂಡವಾಡದ ದೇವಸ್ಥಾನದಲ್ಲಿ ಶರಾವತಿ ಇವರ ಜೊತೆ ಇದ್ರಿ. ಇಲ್ಲಿ ಈ ಜಾಗದಲ್ಲಿರಲಿಲ್ಲ. ಅವ್ರು ಗುಸು ಗುಸು ಮಾತಾಡ್ಕೊಂಡ್ರು, ಪಿಸು ಪಿಸು ಮಾತಾಡ್ಕೊಂಡ್ರು, ಇದೆಲ್ಲ ಹೇಳ್ತಿರಲ್ಲ, ಇಲ್ಲಿರಲಿಲ್ಲ. ನೋಡಿ ಪೇಪರಲ್ಲಿದೆ, ನೀವು ಆ ಜಾಗದಲ್ಲಿರಲೇ ಇಲ್ಲ, ಕೆಂಡವಾಡದಲ್ಲಿದ್ದ್ರಿ. ಆದರೂ ಇವ್ರ ಮೇಲೆ ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದೀರಿ ಇಲ್ಲಿ. ಅವರು ಅನುಮಾನಾಸ್ಪದವಾಗಿ ನಡ್ಕೊಂಡ್ರು, ಹಂಗಿದ್ರು ಹಿಂಗಿದ್ರು ಅಂತ. ಏನು ಉತ್ತರ ಕೊಡದೆ ಹಕ್ಕಲ್ಲಿ ಹಂಗೆ ನಿಂತ್ಕೊಂಡ್ಬಿಟ್ರೆ, ನೀವು ಯಾಕಲ್ಲಿ ಹೋದ್ರಿ ಅಂತ ಹೇಳ್ತೇನೆ. ಶರಾವತಿ ಮೇಡಮ್ ಅವರನ್ನ ನೀವು ಡ್ರೈವ್ ಮಾಡಿಕೊಂಡು ಕೆಂಡವಾಡಕ್ಕೆ ಕರ್ಕೊಂಡು ಹೋಗಿದ್ರಿ ಆವತ್ತು, ಅದಕ್ಕೋಸ್ಕರ ನೀವು ಅಲ್ಲಿದ್ದಿರಿ. ಹೌದಾ? ಇಲ್ಲ ಸರ್, ಪೇಪರ್ನವರು ಸುಳ್ಳು ಬರೆದಿದ್ದಾರೆ. ಸೊ ಪೇಪರ್ನವರು ಸುಳ್ಳು ಬರೆದಿದ್ದಾರೆ, ನೀವಲ್ಲಿ ಹೋಗಿರಲಿಲ್ಲ, ಘಟನೆ ನಡೆದ ಜಾಗದಲ್ಲೇ ಇದ್ರಿ. ಹೌದು ಸರ್. ಈ ಘಟನೆ ಆದಮೇಲೆ ಪೊಲೀಸ್ನವರು ತಮ್ಮನ್ನು ವಿಚಾರಣೆ ಮಾಡಿ ಹೇಳಿಕೆ ತಗೊಂಡ್ರ? ಹೌದು ಸರ್, ತಗೊಂಡ್ರು. ಆಗ ಅವರಿಗೆ ನೀವು ಎಲ್ಲ ವಿಚಾರನೂ ಹೇಳಿದ್ರ? ನೀವು IB ಹತ್ರ ಅವತ್ತು ಸಾಯಂಕಾಲ ಹೋಗಿದ್ದು, ಅಲ್ಲಿ ಇವರೆಲ್ಲ ನಿವೇದಿತ, ಮಧುಸೂದನ್ನು, ಚಿತ್ತರಂಜನ್ನು ಇವರೆಲ್ಲ ಗುಸ ಗುಸ ಪಿಸ ಪಿಸ ಅಂತ ಅನುಮಾನಾಸ್ಪದವಾಗಿ ಕೊಲೆಯ ಸಂಚಯನ ಅನ್ನೋ ಥರ ಮಾತಾಡ್ತಾ ಇದ್ದಿದ್ದು, ಇದನ್ನೆಲ್ಲ ಅವ್ರಿಗೆ ಹೇಳಿದ್ರ ಪೊಲೀಸ್ನವ್ರಿಗೆ? ಹೌದು ಸರ್, ಹೇಳಿದೆ. ಹೇಳಿ. ಅದನ್ನು 161 ಸ್ಟೇಟ್ಮೆಂಟ್ ಅಂತಾರೆ. ಈಶ್ವರ್, ಅಲ್ಲಿ ಇವರು 161 ಸ್ಟೇಟ್ಮೆಂಟ್ ಇದೆ ತಗೊಳ್ಳಿ ನೋಡಿ. ಈ ಘಟನೆ ನಡೆದ 4 ದಿವಸ ಆದಮೇಲೆ
ಚಡಾನಿ ಅವರು ಬಂದು ತಮ್ಮನ್ನು ವಿಚಾರಣೆ ಮಾಡಿದ್ದಾರೆ. 25ನೇ ತಾರೀಕು ವಿಚಾರಣೆ ಮಾಡಿದ್ದಾರೆ. ಅಲ್ಲಿ ನೀವು ಹೇಳಿದ್ದೀರಿ, ಆವತ್ತು ಬರ್ಕೊಂಡಿದ್ದಾರೆ ಚಡಾನಿ ಅವರು, ಆವತ್ತು ನಾನು ರಾಜಾನಂದ ಸ್ವಾಮಿಯವರ ಶ್ರೀಮತಿ ಶರಾವತಿ ರಾಜಾನಂದ ಸ್ವಾಮಿಯವರನ್ನು ಕರೆದುಕೊಂಡು ಕೆಂಡವಾಡಕ್ಕೆ ಹೋಗಿದ್ದೆ, ಘಟನೆ ನಡೆದ ಜಾಗದಲ್ಲಿ ನಾನು ಇರಲಿಲ್ಲ. ನನಗೆ ವಿಷಯ ತಿಳಿದ ಮೇಲೆ, ಅಂದರೆ ರಾತ್ರಿ 12 ಗಂಟೆಗೆ ನನಗೆ ವಿಷಯ ತಿಳಿಯಿತು, ರಾತ್ರಿ 12 ಗಂಟೆಯ ವೇಳೆಗೆ ನಾನು ಸ್ಥಳಕ್ಕೆ ಬಂದೆ ಅಂತ ಹೇಳಿಬಿಟ್ಟು ನೀವು ಚಡಾನಿಯವ್ರಿಗೆ ಹೇಳ್ತೀರಿ. ನೋಡಿ ಇಲ್ಲಿದೆ ನಿಮ್ಮ ಹೇಳಿಕೆ. ಅಂದರೆ ಈಗ ಜಡ್ಜ್ ಸಾಹೇಬ್ರದ್ರಿಗೆ ಹೇಳಿದ್ರಿ, ನಾನು ಘಟನೆ ನಡೆದಾಗ ಘಟನೆ ಜಾಗದಲ್ಲೇ ಇದ್ದೆ, ಇವರೆಲ್ಲ ಅನುಮಾನಾಸ್ಪದವಾಗಿ ನಡ್ಕೊಂಡಿದ್ದನ್ನು ನೋಡಿದೆ, ಅದನ್ನೆಲ್ಲ ಕೇಳಿದೆ ಅಂತ. ಆದರೆ ನಿಮ್ಮನ್ನು ವಿಚಾರಣೆ ಮಾಡಿದ ಚಡಾನಿ ಇವರೆದುರಿಗೆ ಹೇಳಿದ್ದೀರಿ, ನಾನು ಘಟನೆ ನಡೆದ ಜಾಗದಲ್ಲಿರಲೇ ಇಲ್ಲ, ಶ್ರೀಮತಿ ಶರಾವತಿ ರಾಜಾನಂದ ಸ್ವಾಮಿಯವ್ರನ್ನ ಡ್ರೈವ್ ಮಾಡಿಕೊಂಡು ಕೆಂಡವಾಡಕ್ಕೆ ಹೋಗಿದ್ದೆ, ನಾನು ಘಟನೆ ನಡೆದಾಗ ಕೆಂಡವಾಡದ ದೇವಸ್ಥಾನದಲ್ಲಿದ್ದೆ ಅಂತ ಬರೆದಿದ್ದೆ ಹೇಳಿದ್ದೀರಿ. ಇವೆರಡರಲ್ಲಿ ಯಾವತ್ತು ಸತ್ಯ? ಕನ್ನಾವರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ? ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ಮುಕ್ತಿ.